ಇತ್ತೀಚೆಗೆ ಮೋದಿಯವರು ಬಂದು ಹೋಗಿದ್ದಾರೆ ಇಲ್ಲಿ. ಇದೇ ಜಾಗದಲ್ಲಿ ಮೋದಿಯವರು ಈ ಭಾಗದ ಜನರನ್ನು ಉದ್ದೇಶಿಸಿ ಭಾಷಣ ಮಾಡಿ ಹೋಗಿದ್ದಾರೆ. ಮೋದಿಯವರು ಮಾತನಾಡೋದು ಬಿಟ್ಟರೆ, ಭಾಷಣ ಮಾಡೋದು ಬಿಟ್ಟರೆ, ಮನ್ ಕಿ ಬಾತ್ ಹೇಳೋದು ಬಿಟ್ಟರೆ, ಅವರ ಸಾಧನೆ 5 ವರ್ಷದಲ್ಲಿ ಶೂನ್ಯ ಅಂತಕ್ಕಂಥದ್ದನ್ನ ಇವತ್ತು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಬಾಯಿ ಬಡಾಯಿ, ಸಾಧನೆ ಶೂನ್ಯ. ನರೇಂದ್ರ ಮೋದಿ ಅವರು ದೇಶದ ಯಾವುದೇ ಭಾಗದಲ್ಲಿ ಜನರನ್ನ ಉದ್ದೇಶಿಸಿ ಭಾಷಣ ಮಾಡುವಾಗ, ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಲ್ಲ. ಅವರು ಕಳೆದ 5 ವರ್ಷಗಳಲ್ಲಿ ಏನ್ ಸಾಧನೆ ಮಾಡಿದ್ದೀವಿ, ಚುನಾವಣಾ ಪೂರ್ವದಲ್ಲಿ ಏನು ಹೇಳಿದ್ದು, ಅವೆಷ್ಟು ಈಡೇರಿದ್ದಾವೆ ಅನ್ನೋದ್ರ ಬಗ್ಗೆ ಯಾವ ಸಭೆಯಲ್ಲೂ ಕೂಡ ಅವರು ಪ್ರಸ್ತಾಪ ಮಾಡಲ್ಲ. ಅದಕ್ಕೆ ಬದಲಾಗಿ ಭಾವನಾತ್ಮಕವಾದಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಸಮಾಜಕ್ಕೆ ದೇಶಕ್ಕೆ ಸಂಬಂಧ ಇಟ್ಟಿರ್ತಕ್ಕಂಥ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಕ್ಕಂಥದ್ದು, ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು, ಇದನ್ನು ಕಳೆದ 5 ವರ್ಷಗಳಿಂದ ಕೂಡ ನರೇಂದ್ರ ಮೋದಿ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಹೇಳದಂತ ಯಾವ ಭರವಸೆಯನ್ನೂ ಕೂಡ ಈ ದೇಶದಲ್ಲಿ ಈಡೇರಿಲ್ಲ. ಇವತ್ತು ದೇಶದಲ್ಲಿ ನಿರುದ್ಯೋಗ ತಾಂಡವ ಆಡ್ತಾ ಇದೆ. ನಿರುದ್ಯೋಗಕ್ಕೆ ಅವರು ಏನು ಹೇಳಿದ್ರು, 5 ವರ್ಷದಲ್ಲಿ 10 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೇವೆ ಅಂತ ಹೇಳಿದ್ರು. 10 ಕೋಟಿನಲ್ಲಿ ಸುಮಾರು 27 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿ ಮಾಡಿದ್ದಾರೆ ಅಂತೇಳಿ ವರದಿ ಇದೆ. ಅದರ ಜೊತೆಗೆ ಇವರು GST ಜಾರಿ ಕೊಟ್ಟ ಮೇಲೆ, ಡಿಮಾನಿಟೈಸೇಷನ್ ಜಾರಿ ಮಾಡಿದ ಮೇಲೆ ಸುಮಾರು 1 ಕೋಟಿ 80 ಲಕ್ಷ ಉದ್ಯೋಗಗಳು, ಸಣ್ಣ ಕೈಗಾರಿಕೆಗಳು, ಗುಡಿ ಕೈಗಾರಿಕೆಗಳಲ್ಲಿ ಇವತ್ತು ಜನರು ಕೆಲಸವನ್ನು ಕಳ್ಕೊಂಡಿದ್ದಾರೆ. ನಿರುದ್ಯೋಗದ ಪ್ರಮಾಣ 45 ವರ್ಷಗಳಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಯಾವ ಕಾಲದಲ್ಲೂ ಕೂಡ ನಿರುದ್ಯೋಗದ ಬೆಳವಣಿಗೆ ಆಗಿರಲಿಲ್ಲ. ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆ ಇವತ್ತು ಭಾರತ ದೇಶದಲ್ಲಿ ಆಗಿದೆ. ಇದಕ್ಕೆ ನೇರವಾಗಿ ನರೇಂದ್ರ ಮೋದಿಯವರ ಸರ್ಕಾರ ಕಾರಣ ಅಂತಕ್ಕಂಥದ್ದನ್ನ ಈ ದೇಶದ ಯುವಕರು ಅರ್ಥ ಮಾಡ್ಕೋಬೇಕಾಗ್ತದೆ.